ಎಲ್ರಿಗೂ ನಮಸ್ಕಾರ. ಕೃಷಿ ಭಾರ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ನೀವಿನ್ನೂ ಕೃಷಿ ಭಾರತ್ ಆ್ಯಪ್ನ ಡೌನ್ಲೋಡ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿ. ನೀವು ಫಸ್ಟ್ ಟೈಮ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಆದಾಗ ನಿಮ್ಮ ವ್ಯಾಲೆಟಲ್ಲಿ ಅವ್ರು ಫ್ರೀ ಆಗಿ 50 ರುಪೀಸ್ ಪ್ರೊವೈಡ್ ಮಾಡಿರ್ತಾರೆ. ಸೊ ನೀವು ಪರ್ಚೇಸಿಂಗ್ ಸ್ಟಾರ್ಟ್ ಮಾಡ್ಬೋದು. ಮೆಣಸಿನ ಬೆಳೆಯಲ್ಲಿ ವೈಟ್ ಫ್ಲೈ ಅಂದರೆ ಬಿಳಿ ನೊಣದಿಂದ ಆಗುವ ತೊಂದರೆಗಳು, ಹಾಗೆ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನು ನಾವು ನೋಡೋಣ. ಎಲೆಗಳೆಲ್ಲ ಸುಕ್ಕಾಗಿ ಮೇಲ್ಬಾಕಿ ಮುದುಡಿರುತ್ತೆ, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಇಲ್ಲಿನ ವೈಟ್ ಫ್ಲೈ ಡ್ಯಾಮೇಜ್ನ ನೋಡ್ಬೋದು, ತುಂಬು ಕೂಡ ಉದ್ದ ಆಗ್ತಾ ಹೋಗುತ್ತೆ. ಗಿಡದ ಬೆಳವಣಿಗೆ ಕೂಡ ತುಂಬ ಕಡಿಮೆ ಆಗುತ್ತೆ, ಇದನ್ನು ಸ್ಟಂಟೆಡ್ ಗ್ರೋತ್ ಅಂತ ಕರಿತೀವಿ. ಹಾಗೆಯೇ ಹೂಗಳು ಹಾಗೂ ಹಣ್ಣುಗಳ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ. ಮೊಗ್ಗುಗಳು ಕೂಡ ಹರಳೋಕ್ಕೆ ಮುಂಚೆನೇ ಕೆಳಗಡೆ ಬಿದ್ದು ಹೋಗುತ್ತೆ. ಇದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತಂದರೆ, ದಮನ್ ಕೋಟೋ ಅನ್ನೋ ಒಂದು ಇನ್ಸೆಕ್ಟಿಸೈಡ್ನ 1.5 to 2 ml ಅಷ್ಟು 1 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಮನಿಕ್ ಅನ್ನೋ ಒಂದು ಇನ್ಸೆಕ್ಟಿಸೈಡ್ನ ಕೂಡ ಯೂಸ್ ಮಾಡ್ಬೋದು. ನೀಮ್ ಆಯಿಲ್ನ 5 ml ಅಷ್ಟು 1 ಲೀಟ್ರ್ ವಾಟರ್ಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಇದು ಕಂಟ್ರೋಲ್ಗೆ ಬರುತ್ತೆ. ಪಾರಿಜಾತ್ ತೈತ ಅನ್ನೋ ಒಂದು ಇನ್ಸೆಕ್ಟಿಸೈಡ್ನ ಕೂಡ 500 ml ಅಷ್ಟು 300 ಲೀಟ್ರ್ ವಾಟರ್ಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು. ಅಡಾಮಾ ತಾಕಾಫ್ ಅನ್ನೋ ಒಂದು ಇನ್ಸೆಕ್ಟಿಸೈಡ್ನ ಕೂಡ ನಾವು ಸ್ಪ್ರೇ ಮಾಡ್ಬೋದು. ಅಸಿಫೇಟ್ನ 1 ಹೆಕ್ಟೇರಿಗೆ 1.3 kg ಅಷ್ಟು ಹಾಕೋದ್ರಿಂದ ಈ ವೈಟ್ ಫ್ಲೈಸ್ನ ಕಂಟ್ರೋಲ್ ಮಾಡ್ಬೋದು. ಎಲ್ಲ ಪ್ರಾಡಕ್ಟ್ಸ್ ಕೃಷಿ ಭಾರತ್ ಆ್ಯಪ್ನಲ್ಲಿ ನಿಮಗೆ ದೊರಕುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.